ಹಾಸನ ಕ್ಷೇತ್ರದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆಗಳು. ಮಗನ ಗೆಲುವಿಗಾಗಿ ಅಖಾಡಕ್ಕಿಳಿದಿದ್ದಾರೆ ಭವಾನಿ ರೇವಣ್ಣ. ಮಾಜಿ ಸಚಿವ ಎ ಮಂಜು ಅವರನ್ನ ಭೇಟಿ ಮಾಡಿದ್ದಾರೆ ಭವಾನಿ ರೇವಣ್ಣ. ಅರಕಲಗೂಡು ತಾಲೂಕಿನ ಹನ್ಯಾಳು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಗನ ಗೆಲುವಿಗಾಗಿ ಭವಾನಿ ರೇವಣ್ಣ ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ಅರಕಲಗೂಡು ಕ್ಷೇತ್ರದಲ್ಲಿ ಹಿಡಿತ ಹೊಂದಿರುವಂತಹ ಎ ಮಂಜು ಅವರನ್ನ ಭೇಟಿ ಮಾಡಿದ್ದಾರೆ. ತಮ್ಮ ಮಗನ ಗೆಲುವಿಗೆ ಬೆಂಬಲ ಕೊಡಿ ಎನ್ನುವಂತಹ ಒಂದಷ್ಟು ಮಾತುಕತೆಯನ್ನಾಡಿದ್ದಾರೆ. ಇಂದಿನಿಂದಲೇ ಕ್ಷೇತ್ರದಲ್ಲಿ ಪ್ರಚಾರವನ್ನ ಆರಂಭಿಸಿದ್ದಾರೆ ಭವಾನಿ ರೇವಣ್ಣ. ಭವಾನಿಗೆ ಪ್ರಜ್ವಲ್ ಹಾಸನ ಶಾಸಕ ಸ್ವರೂಪ್ ಕೂಡ ಸಾಥ್ನ ಕೊಟ್ಟಿದ್ದಾರೆ. ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವರೂಪ್ ಅವರಿಗೆ ಸಾಥ್ ಕೊಟ್ಟಿದ್ರು ಭವಾನಿ ರೇವಣ್ಣ. ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅಖಾಡಕ್ಕಿಳಿದಿದ್ರು. ಹೀಗಾಗಿ ಈಗ ಪ್ರಜ್ವಲ್ ರೇವಣ್ಣ ಪರವಾಗಿ ಶಾಸಕ ಸ್ವರೂಪ್ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಎ ಮಂಜು ಅವರನ್ನ ಕೂಡ ಭೇಟಿ ಮಾಡುವ ಮೂಲಕ ಭವಾನಿ ರೇವಣ್ಣ ಅವರು ಎ ಮಂಜು ಅವರ ಹಿಡಿತದಲ್ಲಿ ಇರುವಂತಹ ಒಂದಷ್ಟು ಮತಗಳನ್ನ ತಮ್ಮ ಮಗನ ಪರವಾಗಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಮತ ಬುಟ್ಟಿಗೆ ಕೈ ಹಾಕೋದಕ್ಕೆ ಅಂತ ಒಂದಷ್ಟು ಪ್ರಚಾರಕ್ಕೆ ಕೂಡ ಇಳಿದಿದ್ದಾರೆ. ಇವತ್ತಿನಿಂದಾನೇ ಮಿಂಚಿನ ಸಂಚಾರವನ್ನ ಕೈಗೊಳ್ತಾ ಇದ್ದಾರೆ. ಹಾಸನ ಕ್ಷೇತ್ರದಾದ್ಯಂತ ಕೂಡ ಓಡಾಡಿಕೊಂಡು ತಮ್ಮ ಮಗನ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಅಂತ ಭವಾನಿ ರೇವಣ್ಣ ಅವರು ಫೀಲ್ಡ್ಗಿಳಿದಿದ್ದಾರೆ. ಅದಕ್ಕೆ ಸಾಥ್ ಕೊಡಬೇಕು ಅಂತ ಎ ಮಂಜು ಅವರ ಸಹಕಾರವನ್ನು ಕೂಡ ಕೇಳಿದ್ದಾರೆ. ಇತ್ತ ಶಾಸಕರಾಗಿರುವಂತಹ ಸ್ವರೂಪ್ ಅವರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವರೂಪ್ ಅವರಿಗೆ ಭವಾನಿ ರೇವಣ್ಣ ಅವರು ಸಾಥ್ ಕೊಟ್ಟಿದ್ರು. ಇವರು ಕೂಡ ನನ್ನ ಮಗ ಇದ್ದಂತೆ ಅಂತ ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿದ್ರು. ಸ್ವರೂಪ್ ಅವರು ಅದೇ ರೀತಿಯಾಗಿ ಗೆದ್ದರು. ಈಗ ಶಾಸಕ ಮತ್ತೆ ಎ ಮಂಜು ಅವರ ಒಂದಷ್ಟು ಬೆಂಬಲದಿಂದ ತನ್ನ ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಭವಾನಿ ರೇವಣ್ಣ ಅಖಾಡಕ್ಕೆ ಧುಮುಕಿದ್ದಾರೆ.